ಈ ಸಂದರ್ಭದಲ್ಲಿ ನಾನು ನಾಡಿನ ಪ್ರತಿ ಕುಟುಂಬಗಳಿಗೆ ಮನವಿ ಮಾಡ್ತೇನೆ. ಈ ರೀತಿಯ ಒಂದು ಪಾರ್ಶ್ವವಾಯು ಆದಾಗ ಒಂದು ಕ್ಷಣವನ್ನು ನೀವು ವ್ಯರ್ಥ ಮಾಡಬೇಡಿ. ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರತಿ ಕುಟುಂಬಕ್ಕೆ ಮನವಿ ಮಾಡ್ತೇನೆ. ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಇಂಥ ಒಂದು ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಬಂದಾಗ ತಕ್ಷಣಕ್ಕೆ ಯಾವ ಆಸ್ಪತ್ರೆಗಳಲ್ಲಿ ಈ ಪಾರ್ಶ್ವವಾಯುಗೆ ಎಲ್ಲ ರೀತಿಯ ಸೌಕರ್ಯಗಳು ದೊರಕ್ತದೆ, ಹಣದ ಯೋಜನೆ ಮಾಡಬೇಡಿ. ಮೊದಲು ಜೀವ ಉಳಿಸ್ಕೊಳ್ಳಿಕ್ಕೆ ತಕ್ಷಣ ಸಮಯ ವ್ಯರ್ಥ ಮಾಡಿದೆ. ಆ 4 ಗಂಟೆಯ ಒಂದು ಸಮಯ ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತಾರೆ, ಆ ಪೀರಿಯಡ್ನ ಹಾಳು ಮಾಡ್ಕೋಬೇಡಿ. ಯಾಕಂದರೆ ನಾನೇನಾದರೂ ರಾತ್ರಿ 2 ಗಂಟೆಗೆ ಆದಂಥ ದೇಹದ ಮೇಲೆ ಆದಂಥ ಒಂದು ದುಷ್ಪರಿಣಾಮ ಏನಿದೆ, ನಾನು ಬೆಳಗ್ಗೆ ಹೋಗಿ ನೋಡೋಣ ಏನೋ ಇರಬೇಕು ಅಂತೇಳಿ ನಾನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರೆ ಪರ್ಮನೆಂಟಾಗಿ ನಾನು ಬೆಡ್ ಮೇಲೆ ಇರಬೇಕಾಗಿತ್ತು. ಆ ಪರಿಸ್ಥಿತಿ ಬಂದ್ಬಿಡ್ತಿದ್ದೆ. ನನಗೇನೋ ಭಗವಂತ ಜ್ಞಾನ ಕೊಟ್ಟ ಇಮ್ಮಿಡಿಯೇಟಾಗಿ ಬಂದಿದ್ದರಿಂದ ಇವತ್ತು ಮತ್ತೆ ಪುನಃ ಒಂದು 4 ಜನಕ್ಕೆ ಸಹಾಯ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಭಗವಂತ ಉಳಿಸಿದ್ದಾನೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಇಡೀ ರಾಜ್ಯದ ಜನತೆಗೆ ನನಗೆ ವೈಯಕ್ತಿಕವಾಗಿದ್ದ ಅನುಭವದಿಂದ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ, ಯಾರೂ ಸಹ ಯಾವುದೇ ಕುಟುಂಬದಲ್ಲೂ ಇಂಥ ಪರಿಸ್ಥಿತಿಗಳು ಬಂದಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಬೇಡಿ. ತಕ್ಷಣ ಆಸ್ಪತ್ರೆಗೆ ಹೋಗಿ ಆ ಗೋಲ್ಡನ್ ಪೀರಿಯಡ್ನ ಅವಧಿಯಲ್ಲಿ ನಿಮಗೆ ಮತ್ತೆ ಪುನಃ ಒಂದು ಜೀವ ವಾಪಸ್ ಬರತಕ್ಕಂಥ ಅವಕಾಶಗಳೇನಿದೆ ಅದನ್ನು ಬಳಕೆ ಮಾಡ್ಕೋಬೇಕಾಗಿದೆ. ಇವತ್ತು ಚಂದ್ರಯಾನ ಹೋಗಾಯಿತು, ಈಗ ಸೂರ್ಯಯಾನವೂ ಹೊರಟಿದ್ದೇವೆ. ವಿಜ್ಞಾನಿಗಳು ಇವತ್ತು ನಮ್ಮ ದೇಶದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಬರಹೋಗ್ತಾ ಇದ್ದೇವೆ. ಈ ಮೆಡಿಕಲ್ ಫೀಲ್ಡ್ ಅಂತಕ್ಕಂಥದ್ರಲ್ಲೂ ಸಹ ಬಹುಶಃ ವಿಶ್ವಕ್ಕೆ ಇವತ್ತು ಸ್ಪರ್ಧೆಯನ್ನು ಹೊಡ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಪರಿಣಿತ ವೈದ್ಯರಿದ್ದಾರೆ ಇವತ್ತಿನ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ದೇಶದಲ್ಲಿ ಬೇರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಪರಿಣಿತಿಯನ್ನು ಹೊಂದಿರತಕ್ಕಂಥ ವೈದ್ಯರಿದ್ದಾರೆ. ಹಲವಾರು ವೈದ್ಯರುಗಳು ಕೇವಲ ಅಣಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯಾರೂ ಸಹ ಅವರ ಬಗ್ಗೆ ಸಣ್ಣದಾಗಿ ಯೋಚನೆ ಮಾಡಬೇಡಿ. ಯಾಕೆಂದರೆ ರೋಗಿಗಳು ಬಂದಾಗ ಪ್ರಥಮವಾಗಿ ಅವರ ಜೀವ ಕಾಪಾಡ್ತಕ್ಕಂಥದ್ದು ಪ್ರಯತ್ನ ಪಡ್ತಾರೆ. ಖರ್ಚು ವೆಚ್ಚಗಳು ಬೇರೆ. ಯಾಕೆಂದರೆ ಅದಕ್ಕೆಲ್ಲ ಈಗ ನನಗೇನೆ ಬಹುಶಃ ಆ ಒಂದು ಇಂಜೆಕ್ಷನ್ ಕೊಟ್ಟು ನನ್ನ ಒಂದು ಮಿದುಳಿನ ಮೇಲಂತ ಡ್ಯಾಮೇಜ್ ಇದೆಯಲ್ಲ ಸರಿಪಡಿಸ್ಲಿಕ್ಕೆ, ಈಗ ಹಣ ಖರ್ಚಾಗೇ ಆಗುತ್ತೆ. ಅದು ಖರ್ಚಾಗಿದ್ದು ನಾವೇನೋ ದೊಡ್ಡ ಖರ್ಚಾಯಿತು ಅಂತ ಹೇಳಲಿಕ್ಕೆ ಜೀವದ ಮುಂದೆ ಹಣ ಮುಖ್ಯ ಅಲ್ಲ. ಅದರಿಂದ ನಾಡಿನ ಪ್ರತಿ ಕುಟುಂಬಗಳಿಗೆ, ಶ್ರೀಮಂತರು ಬಡವರಿಗೆ ತಕ್ಷಣಕ್ಕೆ ಇಂಥ ಪಾರ್ಶ್ವವಾಯು ಬಂದಾಗ ತಾವು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಎಲ್ಲಿ ಎಲ್ಲ ಸೌಕರ್ಯಗಳಿದೆ ಸಮಯ ವ್ಯರ್ಥ ಮಾಡದೆ ಪ್ರತಿಯೊಬ್ಬರೂ ಜಾಗ್ರತೆಯಿಂದ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ನಿಮ್ಮ ಮುಂದೆ ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ನಾಡಿನ ಪ್ರತಿ ಕುಟುಂಬಕ್ಕೆ ಈ ಒಂದು ಸಂದೇಶ ಕೊಡಲಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ನನ್ನ ಒಂದು ಆರೋಗ್ಯದ ಕಳಕಳಿ ಬಗ್ಗೆ ಭಾಳ ಜನ ಆತಂಕಕ್ಕೊಳಗಾಗಿದ್ದಾರೆ. ಬಹುಶಃ ನಮ್ಮ ರಾಜ್ಯದ 100ಕ್ಕೆ 70 ಭಾಗ ನಾಡಿನ ಜನತೆ ಹಲವಾರು ರಾಜಕೀಯ ಬೇರೆ ವ್ಯಕ್ತಿಗಳು ನನ್ನ ಒಂದು ಆರೋಗ್ಯದ ವಿಷಯದಲ್ಲಿ ಕಳಕಳಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಭಗವಂತನಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಾವಿರಾರು ಕುಟುಂಬಗಳಿದ್ದೀರಿ. ನಿಮ್ಮಗಳ ಶುಭ ಹಾರೈಕೆಯಿಂದ ಮತ್ತೆ ನಾನು ಏನು ಬರ್ತಾ ಇದ್ದೇನೆ ಹೊರಗೆ, ನನ್ನನ್ನು ಹಿಂದೆ ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದೀರಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಆ ರೀತಿ ನನ್ನನ್ನು ಸುಲಭವಾಗಿ ಇನ್ನು ಹಿಂದಿನ ರೀತಿಯಲ್ಲೇ ನನ್ನನ್ನು ಸ್ವಲ್ಪ ಬಳಕೆ ಮಾಡತಕ್ಕಂಥ ಬೇಕಾದ ಸಮಯದಲ್ಲಿ ನನ್ನ ಮುಂದಿನ ಪರಿಸ್ಥಿತಿಗಳ ಬಗ್ಗೆನೂ ಯೋಚನೆ ಮಾಡಿ. ನಿಮಗೆ ಏನು ಕಡಿಮೆ ಅವಧಿಯಲ್ಲಿ ನನ್ನ ಶ್ರಮ ಉಪಯೋಗ ಮಾಡ್ಕೋಬೇಕು ಮಾಡಲಿ.